ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಸಭೆಯ ಕಾರ್ಯವೈಖರಿಗೆ ಬೆಸೆತ್ತು ಬಾಲಾಜಿನಗರದ ನಿವಾಸಿಗಳು ರಸ್ತೆಗೆ ಕಸ ಸುರಿದು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಅವ್ರು ಹೇಳ್ದಾರೆ ಟ್ಯಾಕ್ಸ್ ಬಂದು ತಗೊಂಬತ್ತೀರಾ, ಆ ಹೇಳು ಮುಂಚೆ ತರಲ್ಲ ನೀವು, ಅದೇ ದೊಡ್ಡ ತಪ್ಪು ಮಾಡೋದು. ನಿಲ್ಸ್ಬಿಡಿಲ್ಲ, ಸುಮ್ಮನೆ ನಿಲ್ಸ್ಬಿಡ ಹೇಳ್ತೀನಿ. ಅವರೇ ಹಾಕಿರೋದು ಹೆಂಗದ? ಇವ್ರು ಹಾಕಿದ್ರು, ಈಗ ಹಾಕಿದ್ರು ಹಾಕಿದ್ರು ಸರಿಯಾಗಿ ಮುನ್ನ ಅವರೇ. ಕಸ ವಿಲೇವಾರಿಗೆ ಗಮನ ಹರಿಸದ ನಗರಸಭೆ. ಅರ್ಜಿ ಕೊಟ್ಟಿದ್ದೀವಿ, ಮಾತಾಡಿದೀವಿ, ಏನ್ ಮಾಡಿರ ಅವ್ರು ಬಂದಿಲ್ಲ. ಕ್ಷಣದಲ್ಲಿ ಫೋನ್ ಮಾಡಿರೋಲ್ಲ, ಅಧಿಕಾರಿಗಳು ಬಂದು ಇಲ್ಲಿ ಭರವಸೆ ಕೊಡ್ಲಿ, ಆಮೇಲೆ ಮಾಡಿ ಸರ್. ನಮ್ಮ ಮಾಡಿ ಸರ್.
ಹೊಡೆದು ಬೀದಿಗೆ ಕಸ ಸುರಿದು ರಸ್ತೆ ತಡೆ ನಡೆಸಿದ ಬಾಲಾಜಿನಗರದ ನಿವಾಸಿಗಳು. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಯಾರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದ ಡಿವೈಎಸ್ಪಿ ಮತ್ತು ಸಿಬ್ಬಂದಿ. ಶಿರಾನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲೊಂದಾದ ಬಾಲಾಜಿನಗರಕ್ಕೆ ಒಂದು ತಿಂಗಳಾದರೂ ಸಹ ಕಸ ವಿಲೇವಾರಿಗೆ ಬಾರದ ನಗರಸಭೆ ಅಧಿಕಾರಿಗಳ ವಿರುದ್ಧ ತಿಳಿಸಿದ್ದು, ತಾವು ಸಂಗ್ರಹಿಸಿದ ಕಸವನ್ನು ಬೇದಿಗೆ ಸುರಿದು ಪ್ರತಿಭಟಿಸಿದ ಮಹಿಳೆ ಬಾಲಾಜಿನಗರ ವಿದ್ಯಾನಗರಕ್ಕೆ ಹಾಗೂ ಇನ್ನು ಅನೇಕ ಬಡಾವಣೆಗಳಿಗೆ ಪ್ರಮುಖ ರಸ್ತೆ ಇದೊಂದೇ ಆಗಿರುವುದರಿಂದ ದ್ವಿಚಕ್ರ ವಾಹನವನ್ನು ಸಹ ಬಿಡದೆ ಪ್ರತಿಭಟಿಸಿದ್ದರಿಂದ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಎನ್ ಕುಮಾರಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ಭಾರತಿ ಹಾಗೂ ಸಿಬ್ಬಂದಿ ಇವರು ಪ್ರತಿಭಟನಾಕಾರರ ಮನವೊಲಿಸಿ ರಸ್ತೆ ತೆರವುಗೊಳಿಸಿದರು. ಅಲ್ಲ ಸರ್, ಫೋನ್ ಮಾಡಿದ್ರೆ ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದೀವಿ, ಒಬ್ರು ಸ್ವಿಚ್ ಆಫ್, ಒಬ್ರು ನಾನೆಲ್ಲ ಹೊರಗಡೆ ಇದ್ದೀನಿ ಅಂತೀರಾ, ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂತೀರಾ, ಅಂದ್ರೆ ಜನ ಸದ್ರು ಬರುವಾಗಿಲ್ಲ, ನಿಮ್ಗೂ ನಿಮ್ಗೆ ಉದ್ದಾರ ಆಗ್ಬೇಕು ಅಷ್ಟೇನಾ. ಅಲ್ಲ ಸರ್, ಆಯ್ತು ಸರ್, ಇಷ್ಟೆಲ್ಲ ಮಾತಾಡ್ತೀರಲ್ಲ ಸರ್, ಟ್ಯಾಕ್ಸ್ ಕಟ್ಟಿಸ್ಕೊಂತೀರಾ, ಟೈಮಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಬಂದು ನಲ್ಲಿ ಕಿತ್ತಾಕ್ತೀರಾ, ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಸರ್? ಇದ್ದು ಸತ್ತಿದ ಲೆಕ್ಕ ನಾನು ಹೇಳ್ತಿದ್ದೀನಿ ಕೇಳಿ, ನೀವೆಲ್ಲ ಇದ್ದು ಸತ್ತಿರೋ ಲೆಕ್ಕ ಬಿಟ್ರೆ ಬೇರೆ ಏನಿಲ್ಲ ಸರ್. ಫಸ್ಟ್ ಬನ್ನಿ ಸರ್ ಇಲ್ಲಿಗೆ, ಜನ ಹೇಳಿ ಸರ್, ನಾನು ಹೇಳ್ತೀನಿ, ಇವತ್ತು ಅಲ್ಲೆಲ್ಲ ಕೊಟ್ಟು ಮನವಿ ಕೊಟ್ಟು ಎಲ್ಲ ಹೇಳಿ, ಇವತ್ತು ಜನ ರೋಡಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ನೀವು ಇದನ್ನೇ ಮುಂದುವರ್ಸಿದ್ರೆ ಏನೇ ಆದರೂ ಅದಕ್ಕೆ ನೀವೇ ಹೊಣೆ ಆಗ್ಬೇಕು, ನೀವೇ ತಲೆ ಕೊಡಬೇಕಾಗುತ್ತೆ.
ಅಲ್ಲ ಸರ್ ಬೇಡ ಬೇಡ, ಈಗ ಅವಕಾಶ ಸರ್ ನೀವು ಅವಕಾಶ ಮಾಡ್ಕೊಳ್ಳೋದು ಬೇಡ, ಈಗ ಇಲ್ಲಿಗೆ ಬನ್ನಿ ಸರ್, ನಾನು ಹೇಳ್ತೀನಿ ಅಲ್ಲ ಸರ್ ನೀವು ಕೇಳಿ, ನೀವು ಇಲ್ಲಿಗೆ ಬರೋವರೆಗೂ ಜನ ಸರ್ ನಾನಲ್ಲ, ನಾನು ಇಲ್ಲಿಂದ ಸೈಡ್ಗೆ ಹೋಗ್ತೀನಿ, ನೀವು ಜನ ಸೈಡ್ಗೆ ಹೋಗಲ್ಲ, ನಂದು ಒಬ್ಬನಲ್ಲ ಸರ್ ನಿರ್ಧಾರ, ಇದು ಇಡೀ ಇಲ್ಲಿರೋ ಏರಿಯಾದಲ್ಲಿರೋ ಜನಗಳ ನಿರ್ಧಾರ, ನಾನು ಒಬ್ಬ ಸೈಡ್ಗೆ ಹೋಗ್ತೀನಿ ಅಂದ್ರೂ ಪರವಾಗಿಲ್ಲ, ನಾನು ನಿಮ್ಮ ಮಾತು ಕೇಳಿ ಸೈಡ್ಗೆ ಹೋಗ್ಬಿಡ್ಬೋದು, ಆದರೆ ನೀವು ಬರೋ ತನಕ ಇಲ್ಲಿರೋ ಜನ ಸೈಡ್ಗೆ ಹೋಗಲ್ಲ ಸರ್, ನೀವೇನು ವ್ಯವಸ್ಥೆ ಮಾಡ್ತೀರಾ ಹೇಳಿ, ನೀವು ಯಾರು ಬರ್ತೀರಾ ಬನ್ನಿ ಇಲ್ಲಿಗೆ ಅಧಿಕಾರಿಗಳು, ದಯವಿಟ್ಟು ಬಂದು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು. ಹಾಂ, ಒಂದು ನಿಮಿಷ ಸರ್. ಅದು ಸರ್ 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಮಾತ್ರ ಮನೆ ಮುಂದೆ ಕಸ ಹೊಡೆಯೋದು, ಇಲ್ಲ ಅಂದ್ರೆ ಹೊಡೆಯಲ್ಲ ಅವರು. ಒಂದು ಪ್ರಶ್ನೆ ಉತ್ತರ ಕೊಡಿ, ನೀವು ಸಾಲ ಕೊಟ್ಟಿರ್ತೀರಿ ನನಗೆ ಕೊಟ್ಟಿರ್ತೀರಿ ಅಂತ ಉದಾಹರಣೆ ಇಟ್ಟುಕೊಳ್ಳಿ, ನಾನು ನೀವು ಕೊಟ್ಟರೆ ಇಸ್ಕೋಬೇಕು, ಇಲ್ದಿದ್ರೆ ನಾನು ನಿಮ್ಮ ಹತ್ರ ಜೇಬ್ನ ಕಿತ್ಕೊಳಕಾಗುತ್ತಾ? ಈ ಕೆಲಸ ಮಾಡ್ತಾರ ನೀವು, ಹೇಳ್ರಿ, ಅದೆಲ್ಲ ಪ್ರಶ್ನೆ ಆಗಲ್ಲ. ನೀವು ನೋಡಿ, ನಿಮ್ಮ ಒಬ್ಬರಿಗೆ ಆಗ ಸಮಸ್ಯೆಗೆ ನಾಲ್ಕು ಜನ ಓಡಾಡೋರಿಗೆ ರಸ್ತೆ ಈ ತರ ಸಮಸ್ಯೆ ಅಲ್ಲಿವರೆಗೂ ಅವ್ರ ಎಚ್ಚರಿಕೆ ದಾಂಡೆ ಇಲ್ಲ, ಇಂತ ಅವ್ರ ಎಚ್ಚರಿಕೆ ದಾಂಡಿ ಸಮಸ್ಯೆ ಬರ್ತಿರಲ್ಲ ಸರ್. ನೀವು ಇಂಥದನ್ನ ನಾವು ಕಂಪ್ಲೇಂಟ್ ಕೊಟ್ಟರೆ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದ್ರೆ ಅವ್ರ ದಾಂಡೆ ಇಲ್ಲ, ಸಾರ್ವಜನಿಕ ಸ್ವತಂತ್ರದಲ್ಲ ಅವ್ರ ಎಚ್ಚರಿಕೆ ದಾಂಡಲ್ಲ ಸರ್. ಇಲ್ಲಿ ನಾವು ಯಾಕೆ ಈ ಪರಿಸ್ಥಿತಿ ಬಂದಿದ್ವಿ, ಈ ತರದ ಪರಿಸ್ಥಿತಿ ಇವತ್ತಿಂದ ಅಲ್ಲ ಸರ್, 40 ವರ್ಷದ ಸಮಸ್ಯೆ ನೋಡಿ, ಮುನ್ಸಿಪಾಲಿಟಿ ಕೇಳಿ ಕೇಳಿ ಇವತ್ತು ಈ ರೋಡ್ ಗಿಡವರೆಗೂ ಅವ್ರ ದಾರಿ ಬಂದಿದ್ದೇ ಇಲ್ಲ. ನೋಡಿ, ಈ ತರದ ಸಮಸ್ಯೆಗಳಿಗೆ ನೀವು ಉತ್ತರ ಕಂಡ್ಕೊಂಡು ಹೋದ್ರೆ ನಾವು ಟಾಲರೇಟ್ ಮಾಡಲ್ಲ. ನಿಮ್ ಸಮಸ್ಯೆಗೆ ನಾನು ಇಲ್ಲ ಅಂತ ನೋಡಿಗಳಿದೆಲ್ಲ ಅವ್ರ ಸಮಸ್ಯೆಗೆ ಉತ್ತರ ಕೊಟ್ಟೇ ಇಲ್ವಲ್ಲ ಸರ್. ನೋಡಿ, ಒಳ್ಳೆ ತಂದಲ್ಲಿ ಅರ್ಜಿ ಕೊಟ್ಟು ಪ್ರತಿಭಟನೆ ಮಾಡಿ ಏನ್ ಮಾಡಿರೋ ಅವ್ರು ಕೇಳಿಲ್ಲ. ನೀವು ಮಾತ್ರ ನೋಡಿಗಳಿದೆಲ್ಲ ಯಾವ್ದಾದ್ರು ಸಮಸ್ಯೆ ಬಗೆಹರಿಸಿರೋದು ಅವ್ರು ಹಂಗಲ್ಲ. ನೀವು ಅವ್ರಲ್ಲಿವರೆಗೂ ಅವಾಗವ್ರಿಗೂ ಸುಮ್ಮನೆ ಇರ್ತಾರೆ, ಅವ್ರು ಮನೆ ಮನೆ ಕಂಡಿದ್ದಾರೆ. ಪೌರಾಯಿತ್ರ ಎಲ್ಲಿರ್ಬೇಕು ಸರ್? ಶಿರಾದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಬೆಳಿಗ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಇಷ್ಟೊತ್ತಾಗು ಒಂದ್ ಗಂಟೆ ಆಯ್ತು ಕೆಲಸ, ಇದು ಪ್ರತಿಭಟನೆ ಶುರುವಾಗಿ ಬಂದಿಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲಿರ್ಬೇಕು ಸರ್? ನೀವು ಅವ್ರನ್ನ ಕೇಳ್ರಿ, ನನ್ನ ಕೇಳ್ತೀರಿ? ಅದೇ ನೋಡಿಲಿ, ನಾನು ಕ್ರಿಮಿನಲ್ ಅಫೆನ್ಸ್ ಆದ್ರೆ ಪೊಲೀಸ್ ಇನ್ವಾಲ್ವ್ ಆಗಬೇಕಾಗುತ್ತೆ, ನೀವು ಅದಕ್ಕೆ ಅವಕಾಶ ಕೊಡ್ಬೇಡಿ. ನೀವು ಅಫೆನ್ಸ್ ಮಾಡಿ ಸರ್, ಇದೇ ವಿಚಾರಕ್ಕೆ ಅಂತ ಮಾಡಿ, ನಾವು ತೊಂದರೆ ಎಲ್ಲ ಫೇಸ್ ಮಾಡ್ಕೊತೀವಿ. ಒಂದು ಇಶ್ಯೂ ಆಗ್ಲಿ ಸಿರೋದಲ್ಲ, ಅದೇ ಕಾರಣಕ್ಕೆ ಇಶ್ಯೂ ಆಗ್ಲಿ. ನನಗೆ ಜನ ಏನೇನೋ ಸ್ವಲ್ಪ ಜನ ಪುತ್ರ ಕೊಡ್ತಾರೆ ನೋಡೋಣ. ನಿಮ್ಮ ಸಮಸ್ಯೆ ಮಾತ್ರ ಸಮಸ್ಯೆ ಅಲ್ಲ ಸರ್. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್ ಇಲ್ಲಿ ಇಷ್ಟು ಜನ ಇದಲ್ಲ, ಅಷ್ಟು ಇದೇ ಏರಿಯಾ ಜನ, ಒಂದ್ಸರಿ ಕೇಳಿ ಸರ್, ನಾವೇನೋ ತಪ್ಪು ಮಾಡಿದೀವಿ. ಏನಾದ್ರು ಏನ್ ಬಂದ್ರು ಅನ್ಭವಿಸ್ಕೊಂಡಿರ್ಬೇಕು, ಆಸ್ಪತ್ರೆ ಹೋಗ್ಬೇಕು. ಮಗು ಸತ್ರ ಸತ್ತೋಗ್ಬಿಡು. ನಿಮ್ಮ ಹೆಸರು ಏನಂತ? ವಿಜಯರಾಜ್ ಅಂತ. ನೀವು ಹೋಗಿ ಏನ್ ಬಂದ್ರು ಸೈಜ್ ಕಳಿ, ನಾನು ಹೇಳ್ತಿಲ್ಲ ಸರ್. ನೀವು ಈ ತಪ್ಪು ಎಮ್ಮಿಗೆ ಜ್ವರ ಬಂದ್ರೆ ಒಳ್ಳೆ ರೀತಿ ಹೋದಾಗ ಬಂದಿಲ್ಲ, ಅವರು ಪ್ರತಿಭಟನೆ ಮಾಡಿ ಬಂದಿಲ್ಲ. ಉತ್ತರ ಅಲ್ಲ, ನಾನು ಇದನ್ನ ಇಂತ ಸಂದರ್ಭಕ್ಕೆ ಅವ್ರು ಉತ್ತರ ಕೊಟ್ಟರು. ಬಂದೇ ಮಾಡಿದ್ದೀವಿ, ಮಾಡಿದ್ರೆ ಅಧಿಕಾರಿಗಳು ಬರ್ತಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಇಂತ ಡೆಲ್ಲಿ ಬರಕ್ಕಾಗಲ್ಲ, ನಗರಸಭೆ ವಿಜಿ ಕರ್ಕ ವಿಜಿ ಕೇಳ ಟೂ ಡೇಸಲ್ಲಿ ಕ್ಲೀನ್ ಅಷ್ಟೇ ಅಲ್ಲ, ಈ ರಸ್ತೆ ಸುಮಾರು ವರ್ಷದಿಂದ ಗಲೀಜು. ಒಂದ್ಸರಿ ಮಳೆ ಬಂದ ನೋಡ್ರಿ, ನಾಟಿ ಪೈರ್ ಮಾಡ್ಬೋದು. ಇವತ್ತಿಂದ ಅಲ್ಲ, 40 ವರ್ಷದ ಹಿಂದ್ಗಡೆ ರಸ್ತೆ ಈ ತರದ ರಸ್ತೆ ಬಹಳ ಒಂದ್ ರಸ್ತೆ ಮಾಡಿಲ್ಲ, ಒಂದ್ ಚರಂಡಿ ಮಾಡಿಲ್ಲ, 40 ವರ್ಷ ಆಯ್ತು. ಹೊಸ ಹೊಸ ಏರಿಯಾ ಕೂಡ ಮಾಡ್ತೀರ. ನಗರಸಭೆ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಈ ಏರಿಯಾದ್ದು ಕಂದಾಯಕ್ಕೆ ಒಳಪಟ್ಟೈತೆ, ಈ ಏರಿಯಾದ ಕಂದಾಯ ಬರುತ್ತೆ. ನಿಮ್ಗೆ ಸಾಕ್ಷಿ ಸಮೇತ ಕೊಡ್ತೀನಿ, ಕಂದಾಯಕ್ಕೆ ಬರುತ್ತೆ ಏರಿಯಾದಲ್ಲಿ ಚರಂಡಿ ರಸ್ತೆ ಎಲ್ಲ ಮಾಡ್ತೀರ, ಕಂದಾಯಕ್ಕೆ ಒಳಪಟ್ಟ ಏರಿಯಾದಲ್ಲಿ ಚರಂಡಿ ರಸ್ತೆ ಮೆಕ್ಯಾನಿಕ್ ಶಾಪ್ ಒಂದ್ ಚೀಲಕ್ಕೆ ಹಾಕ್ಬಿಟ್ಟು ಗಾಡಿ ಬಂದೇ ಬಂದೆ.
ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ನಗರ, ನಾನು ಹೇಳ್ತೀನಿ ನಿಮಗೆ, ಶಿರಾ ನಗರಸಭೆ ಬಾಲಾಜಿ ನಗರ 28ನೇ ವಾರ್ಡ್ ಖಾಲಿ 30ನೇ ವಾರ್ಡ್ ಮುಂದಿನ 28ನೇ ವಾರ್ಡ್ ಒಂದು ಸ್ಲಮ್ ಏರಿಯಾ ಆಗ್ಬಿಟ್ಟಿದೆ. ಇಲ್ಲಿ ನೋಡೋಕೆ ಇರೋದೆಲ್ಲ ಅಫಿಷಿಯಲ್ಗಳು, ಟೀಚರ್ಸ್, ಬಿಸ್ನೆಸ್ ಮೆನ್ಸ್ ಎಲ್ಲ ಈ ತರದವ್ರು ಇರೋದು. ಇಲ್ಲಿ ನೋಡ್ರೆ ಸ್ಲಮ್ ಏರಿಯಾ ಆಗಿದೆ. ಇಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದು ಹೈಯೆಸ್ಟ್ ಕಂದಾಯ ಕಟ್ಟುವಂತ ಏರಿಯಾ ಅಂತ ಫಿಕ್ಸ್ ಆಗಿದೆ ನಗರಸಭೆಯಲ್ಲಿ. ನೋಡಿದ್ರೆ ಇಲ್ಲಿ ಒಂದು ಕಂದಾಯಕ್ಕೆ ಒಳಪಡದಂತ ಯಾವುದೋ ಒಂದು ಗೋಮಾಳ ಜಮೀನುಗಳಿಗೆ ಇವರು ರಸ್ತೆ ಚರಂಡಿ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಇದು ಈ ಏರಿಯಾ ಆಗಿ ಸುಮಾರು 50 ವರ್ಷ ಮೇಲಾಗಿದೆ. 50-60 ವರ್ಷದ ಹಿಂದ್ಗಡೆಯಿಂದನೂ ಈ ಏರಿಯಾ ಇದೆ. ಇಲ್ಲೊಂದು ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ. ಮಳೆ ಬಂದರೆ ಕೊಚ್ಚೆಗಳಿಗೂ ಎಲ್ಲ ರಸ್ತೆಗಳು ತುಂಬೋಗಿರುತ್ತೆ. ಈ ಕಸನ ಒಂದು ತಿಂಗಳಾದರೂ ಇಲ್ಲೇ ನಿನ್ನೆ ಟ್ರ್ಯಾಕ್ಟರ್ ಕೂಡ ಬಂದೋಗಿದೆ, ಆದರೆ ಈ ಕಸ ಎತ್ತಿಲ್ಲ, ವಾಪಸ್ ಹೋಗಿದೆ ಟ್ರ್ಯಾಕ್ಟರ್ ಬಂದು. ಈ ಸಮಸ್ಯೆ ಇವತ್ತಿಂದಲ್ಲ, ಈ ನಗರಸಭೆ ಹೆಂಗಿದೆ ಅಂದರೆ ಎಲ್ಲಿ ದುಡ್ಡು ಕೊಡ್ತಾರೋ, ಎಲ್ಲಿ ಕಮಿಷನ್ ಬರುತ್ತೋ ಅಲ್ಲೋ ಕೆಲಸ ಮಾಡ್ತಾರೆ. ದುಡ್ಡು ಕಮಿಷನ್ ಬರ್ದಿಲ್ಲದ ಕಡೆ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ ಅವರು. ಇದು ಹೇಳಕ್ಕೆ ನೋಡೋಕೆ ಅಫಿಷಿಯಲ್ ಆದರೂ ಪೂರ ಸ್ಲಮ್ ಆಗಿದೆ. ಹಂಗಾಗಿ ಇವತ್ತಿನ ಜನ ಕಸ ಎತ್ತು ಈ ಗಲ್ಲಿ ಗಲ್ಲಿ ಇರೋವಂಥ ಜನ ಎಲ್ಲ ಕಸ ತೆಗೆದು ರೋಡ್ಗೆ ಹಾಕಿ ಇವತ್ತು ಪ್ರತಿಭಟನೆ ಮಾಡಿದ್ರು. ಇವತ್ತು ಬಂದು ಎಲ್ಲರೂ ಮಾತಾಡ್ತಾರೆ. ಆದರೆ ಇಷ್ಟು ವರ್ಷದಿಂದ ನಗರಸಭೆಗೆ ಅರ್ಜಿ ಕೊಟ್ಟಾಗಲಿ, ಪ್ರತಿಭಟನೆ ಮಾಡಾಗಲಿ, ಏನೇ ಮಾಡಿದ್ರು ಸ್ಪಂದನೆ ಮಾಡಿಲ್ಲ. ಇವತ್ತು ಕೂಡ ಇಲ್ಲಿನ ಕಮಿಷನರು, ಇಲ್ಲಿನ ಹೆಲ್ತ್ ಇನ್ಸ್ಪೆಕ್ಟ್ರು ಬೆಳಿಗ್ಗೆ ಎದ್ರೆ ನಗರದಲ್ಲಿರಬೇಕು, ಆದರೆ ಈಗಿಲ್ಲ. ಅವರು ನಾನೆಲ್ಲ ಹೊರಗಡೆ ಇದ್ದೀನಿ, ಈಗ ಬರೋಕ್ಕಾಗಲ್ಲ, ರೋಡ್ ಕ್ಲಿಯರ್ ಮಾಡಿರಿ ಅಂತ ನೆಗ್ಲೆಕ್ಟ್ ಮಾಡಿ ಉತ್ತರ ಫೋನ್ ಕಟ್ ಮಾಡ್ತಾರೆ. ಫೋನ್ ಮಾಡಿರಿ. ಈ ಮಟ್ಟಕ್ಕೆ ನಮ್ಮ ಶಿರಾ ನಗರಸಭೆ ಕೆಟ್ಟು ನಿಂತಿದೆ. ಇದಕ್ಕೆ ಮೂಲ ಕಾರಣ ಇಲ್ಲಿ ಜನಪ್ರತಿನಿಧಿಗಳು ಇಲ್ಲದು. ಮೊನ್ನೆ ಮಾರ್ಚ್ಗೆ ಜನಪ್ರತಿನಿಧಿ ಮುಗ್ದೋಯ್ತು, ಯಾರೋ 4 ಜನ ಕೋರ್ಟ್ಗೆ ಹಾಕಿರುವಂತ ಇಲ್ಲಿ ನಗರಸಭೆ ಸತ್ತು ಹೆಣವಾಗೋಗಿದೆ. ಇಲ್ಲೇನೂ ಇಲ್ಲ, ದುಡ್ಡು ಬರೋ ಜಾಗದಲ್ಲಿ ಮಾತ್ರ ಕೆಲಸ ಆಗ್ತಾ ಇದೆ ಹೊರತು ನಗರದ ಸ್ವಚ್ಛತೆ ಬಗ್ಗೆ ಇಲ್ಲಿ ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ. ಹೇಳಕ್ ಮಾತ್ರ ಸ್ವಚ್ಛ ಭಾರತ್ ಅಭಿಯಾನ ಅಂತ ಎಲ್ಲ ಏರ್ಪಾಡು ಮಾಡ್ತಾರೆ. ಪಾಪ ಪೌರ ಕಾರ್ಮಿಕರು ಏನು ಮಾಡ್ತಾರೆ, ಇವರು ಯೋಗ್ಯತೆ, ಈ ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ಲ. ಇಲ್ಲಿ ಯೋಗ್ಯ ಅಧಿಕಾರಿಗಳೆಲ್ಲ ಸತ್ ಹೆಣಗಳಾಗೋಗ್ಬಿಟ್ಟಿದ್ದಾರೆ. ಇದಕ್ಕೆ ತಕ್ಷಣ ಸ್ಪಂದನೆ ಮಾಡಿದ್ರೆ ಈ ಹೋರಾಟನ ಇನ್ನೂ ದೊಡ್ಡದ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವಾದರೂ ಹೇಳ್ತೀವಿ. ಸೊ ಇಲ್ಲಿ ಒಂದು ಕಸದ ಸಮಸ್ಯೆ ತುಂಬಾ ದಿನ ಇದೆ. ತುಂಬಾ ಸಲ ನಾವು ಇಲ್ಲಿನ ಹೆಲ್ತ್ ಇನ್ಸ್ಪೆಕ್ಟರ್ಗೂ ಸಹ ನಾವು ಕಂಪ್ಲೇಂಟ್ ಕೊಟ್ವಿ, ಆದರೆ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ಅವ್ರು ಹೇಳ್ತಾರೆ ನನಗೆ 24 ಗಂಟೆ ಅಲ್ಲೇ ಓಡಾಡ್ತೀನಿ, ನನಗೆ ಯಾರು ಕಸ ಕಾಣಲ್ಲ ಅಂತ. ಬಟ್ ಇಲ್ಲಿರೋದೇನು ಅಂತ ಅವ್ರಿಗೆ ಬಂದು ನೋಡಬೇಕು. ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಹೆಲ್ತ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ಯಾರು ಬಂದು ನೋಡಿಲ್ಲ. ಆಮೇಲೆ ನಮ್ಮ ಏರಿಯಾ ಸ್ಲಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ರೋಡ್ಗಳು, ಇಲ್ಲಿ ಆ ಸ್ಲಮ್ಗಿನ ಕಡೆ ಆಗಿದೆ ಬಾಲಾಜಿನಗರ ಏರಿಯಾ. ಒಂದು ರಸ್ತೆ ಮಾಡಿಸೋದಕ್ಕೆ ಇಲ್ಲಿ ಜನಪ್ರತಿನಿಧಿಗಳಿಗಾಗಲಿ, ಒಬ್ಬ ಕೌನ್ಸಿಲರ್ಗಳಿಗಾಗಲಿ ಯಾರಿಗೂ ಅದು ಇದಿಲ್ಲ. ಯಾಕೆಂದರೆ ಒಂದು ರಸ್ತೆಗಳಿಲ್ಲ ಸರ್, ಒಂದು ಸಿಮೆಂಟ್ ಬ್ಲಾಕ್ ರೋಡ್ಗಳಿಲ್ಲ, ಎಲ್ಲ ಮಣ್ಣಿನ ರೋಡಿದೆ. ಮಳೆ ಬಂದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮಗೆ ಗೊತ್ತಿದೆ. ನಾಟಿ ಪೈರ್ ಹಾಕ್ಬೋದು ಇಲ್ಲಿ ಆ ರಸ್ತೆಗಳಲ್ಲಿ. ಇಲ್ಲಿ ಶಾಲಾ ಕಾಲೇಜ್ಗಳಿದೆ, ಹಾಸ್ಪಿಟ್ಲ್ಗಳಿದೆ, ಅಲ್ಲಿದು ವೇಸ್ಟ್ ಎಲ್ಲ ಅಲ್ಲೇ ರೋಡ್ಗೆ ಹಾಕ್ತಾ ಇರ್ತಾರೆ ಜನ. ಅದನ್ನ ಬಂದು ಅದನ್ನ ರಿಮೂವ್ ಮಾಡಬೇಕು ಅನ್ನೋದು ಇವ್ರುಗಳಿಗಿಲ್ಲ, ನಗರಸಭೆ. ಸಮಸ್ಯೆ ಅಲ್ಲ, ಸುಮಾರು 20-25 ದಿವಸ ನಾವು ಮನವಿ ಮಾಡಿದೀವಿ ಎಲ್ಲ ರೀತಿಯಿಂದ. ಇಲ್ಲಿ ಯಾರು ನೋಡಲ್ಲ, ಯಾರು ನೋಡೇ ಇಲ್ಲ ಸರ್, ಅಧಿಕಾರಿ ಇಲ್ಲ, ಕೌನ್ಸಿಲ್ಗಳು ಯಾರು ಇಲ್ಲ, ಬಂದೇ ಇಲ್ಲ, ಯಾರು ಬಂದೇ ಇಲ್ಲ. ಬಂದಿದ್ರೆ ಇಷ್ಟೊಂದು ಸಮಸ್ಯೆ ಆಗಕ್ಕೆ ಕಾರಣ ಆಗ್ತಿರ್ಲಿಲ್ಲ. ನಾವು ಇಷ್ಟೊಂದು ಬೀದಿಗಿಳಿದು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಚಿಕನ್ ಗುನಿಯಾ, ಡೆಂಗ್ಯೂ ಜ್ವರ ಎಲ್ಲ ಬರ್ತಾ ಇದೆ, ಸೊಳ್ಳೆಗಳಾಗಿಲ್ಲ ನೊಣಗಳಾಗಿದೆ, ಮಕ್ಕಳುಗಳು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬರ್ತಾ ಇದಾರೆ. ಸೊ ಅಲ್ಲಿವರೆಗೂ ನಗರಸಭೆ ಎಚ್ಚೆತ್ಕೊಂಡಿಲ್ಲ. ಒಂದು ಸೊಳ್ಳೆ ಚರಂಡಿಗಳು ಕ್ಲೀನ್ ಮಾಡಿಲ್ಲ, ಇಲ್ಲಿ ಚರಂಡಿಗಳು ಕ್ಲೀನ್ ಮಾಡಿ ತುಂಬಾ ದಿವಸ ಆಗಿದೆ. ಇದ್ರ ಬಗ್ಗೆ ಈಗಲೇ ಕೂಡಲೇ ಗಮನ ಹರಿಸಬೇಕು. ನಗರಸಭೆಯವರು ಇಲ್ಲಿದ್ರೆ ತೀವ್ರವಾದಂತ ಪ್ರತಿಭಟನೆ ನಾವು ಮಾಡೋದಕ್ಕೆ ಸಿದ್ಧ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಸರ್, ಇದು ಸಮಸ್ಯೆ ಒಂದಿನದ ಎರಡು ದಿನದಲ್ಲ ಸರ್. ಇದೇನಂದ್ರೆ ಇವಾಗ ಆಗಲೇ ಒಬ್ರು ಕಮಿಷನರ್ ಕೂಡ ಚೇಂಜ್ ಆದರು, ಹೊಸ ಕಮಿಷನರ್ ಬರ್ತಾರೆ, ಕಮಿಷನರ್ಗೆ ನಾವು ಎಲ್ಲ ಲೆಟರ್ ಕೊಡ್ತೀವಿ. ಕಮಿಷನರ್ ಚೇಂಜ್ ಆಗ ಇದೇನು ಬಗೆಹರಿಬೇಕು, ಕಮಿಷನರ್ ಚೇಂಜ್ ಆಗ್ತಾರೆ ಮತ್ತೆ ಇದೇ ಸ್ಥಿತಿಯಲ್ಲಿದೆ. ಇದು ಯಾವ ಲೆಕ್ಕಕ್ಕೆ ಅಂತ ಹೇಳಿದ್ರೆ ನಗರಸಭೆ ಅನ್ನೋದು ಸುಮ್ಮನೆ ನಾಮಕಾವಸ್ಥೆಯಲ್ಲಿ, ನಗರಸಭೆ ಅನ್ನೋದು ಬರೀ ನಾಮಕಾವಸ್ಥೆಗೆ ಮಾತ್ರ ಶಿರಾದಲ್ಲಿದೆ, ಬೇರೆ ಯಾವುದೋ ಏರಿಯಾಗಿರ್ಬೋದು. ಹೊಸ ಏರಿಯಾನ ವಿಸ್ತರಣೆ ಮಾಡ್ತೀವಿ, ಏರಿಯಾನ ವಿಸ್ತರಣೆ ಮಾಡ್ತಾ ಇದ್ದಾರೆ. ನಮ್ಮ ಇರೋ ಏರಿಯಾಗಳನ್ನ ಅಭಿವೃದ್ಧಿ ಮಾಡಬೇಕು, ಇರೋ ಏರಿಯಾಗಳನ್ನ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋ ಯಾವ ಉದ್ದೇಶವನ್ನು ಇಟ್ಕೊಳ್ಳದೆ ಇವ್ರು ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಜನ ಬೇಸತ್ತು ಅವ್ರು ಬೆಂದು ಇದಕ್ಕೆ ಬಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬರೀ ಬೀದಿಗಿಳಿದಾರೆ, ನಾಳೆ ಮುಖ್ಯ ರಸ್ತೆಗಿಳಿದು ಅಥವಾ ನಗರಸಭೆ ಮುಂದೆ ಹೋರಾಟ ಮಾಡಿ ಏನೇ ಹೆಚ್ಚು ಕಮ್ಮಿ ಆದರೂ ಅವರೇ ಹೊಣೆ. ಇರೋ ಮಕ್ಕಳಿಗೆ ಎಷ್ಟು ತೊಂದರೆ ಆಗಿದೆ ಅದಕ್ಕೂ ಅವರೇ ಹೊಣೆ ಹೊತ್ಕೊಳ್ಬೇಕು. ಬರೀ ಒಂದೇ ಅಲ್ಲ, ನಮ್ದು ಯಾವುದೋ ಒಂದು ಅಫಿಷಿಯಲ್ ಏರಿಯಾ ಅಂತ ಹೇಳಲಿಕ್ಕಾಯ್ತು, ನಮ್ಮ ಏರಿಯಾಕ್ಕಿಂತ ಕಡೆಯಾಗಿ ಕಾಣ್ತಿರ್ತಕ್ಕಂಥ ಏರಿಯಾ ಅಂತ ಹೇಳಿದ್ರೆ ಅದು ಬಾಳ ದಿನ. ಈ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲಾಂದ್ರೆ ಇವತ್ತು ಬರೀ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ, ಮುಂದಿನ ದಿನ ನಗರಸಭೆ ಮುಂದೆ ಮುತ್ತಿಗೆ ಹಾಕಿ ಅದಕ್ಕೆ ಬೀದಿ ಜಡಿದಾದ್ರೂ ಸರಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನಂತ ಗೊತ್ತಾ, ನನ್ಗೆ ಅಲ್ಲ ಈ ಕೆಲಸ, ನನ್ಗೆ ಇಲ್ಲ ಈ ಕೆಲಸ, ನನ್ಗೆ ಅವ್ರು ಕರ್ತಾರೆ ಇವ್ರು ಕರ್ತಾರೆ ಅಂತ ಹೇಳ್ತಾರೆ. ಒಂದು ದಿವಸ ನಾನು ಕಡ್ಡಿ ಒಳಗೆ ಫೋನ್ ಹೇಳಿ ಕಸದ ಡೈಲಿ ನಾ ತಿಮ್ಮಣ್ಣ ಅಂತ ಬರ್ತಾವ್ರು ನಮ್ ಕಡೆ ತೆಗೆದಿದ್ದೀನಿ.
ಕಸವೆಲ್ಲ ತೆಗೆದ ಮಕ್ಕಳಿಗೆ ಯಾವ ತರ ಜ್ವರ ಬರ್ತದೆ, ಡೆಂಗ್ಯೂ ಜ್ವರ, ಟೈಫಾಯ್ಡ್ ಜ್ವರ, ಮಕ್ಕಳು ಸದ್ಗೆ ಆಸ್ಪತ್ರೆಗೆ ಹೋಗಿ ಕೆಮ್ಮು ನಗಡೆ ಶೀತ ಅಂತೇಳಿ ಮಕ್ಕಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಬರೋದು. ಮನೆ ಕ್ಲೀನ್ ಆಗಿದ್ರೆ ಕಸ ವಾತಾವರಣ ಮುಂದೆ ಮುಂದೆ ನೀರು ಬಂದ ನಂತರ ಅಲ್ಲೇ ಕೊಳ್ತಿರ್ತದೆ, ಅಲ್ಲಿಂದ ಸೊಳ್ಳೆ ಸೊಳ್ಳೆಯಿಂದ ಮಕ್ಕಳಿಗೆಲ್ಲ ಹರಡಲ್ವ. ಕಸ ತೆಗೆಯಲ್ಲ ಹೇಳ್ಬೇಕು. ಅವ್ರು ಹೇಳಿದ್ರೆ ಇವಾಗ ಬಂದ್ರೆ ಮತ್ತೆ 6 ತಿಂಗಳು 3 ತಿಂಗಳು ಬರ್ತಾರೆ. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇದೆ? ಇಲ್ಲಿ ಡೈಲಿ ವ್ಯಾನ್ ಬರುತ್ತಲ್ಲ, ಅದು ಬರಲ್ವಾ? ಎಲ್ಲ ಕಡೆ ಬರ್ತಾರಲ್ಲ, ಬೆಳಿಗ್ಗೆ ಬಂದೇನೆ ನಾವು ಬೆಳಿಗ್ಗೆ ಬಂದಿರೋದಕ್ಕೆ ನಿಂತ್ಕೊಂಡಿದೀವಿ ಕಾಯ್ಕೊಂಡು ಹಾಕೋಣ ಅಂದ್ರೆ ಅಲ್ಲಿಂದ ಹಂಗೆ ತಿರ್ಕೊಂಡು ಹೋಗ್ತಾರೆ. ಅವ್ನು ಬರೋದೇ ತಿಂಗಳಿಗೆ 2 ತಿಂಗಳಿಗೆ ಒಂದ್ ದಿನ ಬರ್ತಾರೆ. 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ಕೊಟ್ಟರೆ ಒಂದೊಂದ್ ಮನೆ 150 ಅಂದ್ರೆ ಎಷ್ಟಾಯ್ತು? ಬರೀ ಅದು ಮನೆ ಮುಂದೆ ಗುಡಿಸ್ಕೊಳಕ್ ಅಷ್ಟೇ, ಚರಂಡಿ ಕ್ಲೀನ್ ಇಲ್ಲ, ರೋಡ್ ಕ್ಲೀನ್ ಇಲ್ಲ, ಮನೆ ಮುಂದೆ ಗುಡಿಸ್ಕೊಳಕ್ಕೆ 50-100 ಕೊಡ್ಬೇಕು. ಇದು ಇಲ್ಲಿದೆ ಸರ್, ಇಲ್ಲಿ ಓಡಾಡ್ತಾರೆ. ಬಂದ್ ನೋಡ್ಲಿ ಯಾರಾದ್ರೂ ಹೆಂಗೈತೆ ಅಂತ ಗೊತ್ತಾಗ್ತೈತೆ ಅವ್ರಿಗೇನೆ. ಈಗ ಹೋಗ್ಲಿ, ಅವ್ರ ಮನೆ ಮುಂದೆ ಅವ್ರ ಹೆಂಡತಿ ಮಕ್ಳಿಗೆ ಏನಾರು ಕಾಯಿಲೆ ಆದ್ರೆ ಗೊತ್ತಾಗಿರ್ತದೆ. ನಾವಿಲ್ಲ ಇವ್ರಿಗೂ ದುಡ್ಡು ಕೊಡ್ಬೇಕು, ಆಸ್ಪತ್ರೆಗೂ ದುಡ್ಡು ಕೊಡ್ಬೇಕು, ಮೆಡಿಸನ್ಗೂ ದುಡ್ಡು ಕೊಡ್ಬೇಕು, ಇರೋ ಹಬ್ಬ ಅಬ್ರು ನಾವು. ಡಾಕ್ಟರ್ ಬಿ ಗೋವಿಂದಪ್ಪ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷ, ಆದರೂ ಶಿರಾ ನಗರ ವಾಸಿ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಬಾಲಾಜಿ ನಗರದಲ್ಲಿ ನಾವು ವಾಸ ಮಾಡ್ತಿರ್ತಕ್ಕಂಥ ಏರಿಯಾದಲ್ಲಿ ವಾರಕ್ಕೊಮ್ಮೆ ಕಸ ವಿಲೇವಾರಿ ಮಾಡೋರು ಬರೋದು ಕಷ್ಟ ಆಗೋಗ್ಬಿಟ್ಟಿದೆ. ಏನಾದರೂ ಬಂದರೂ ಸಹ ನಾವು ಕ್ಯಾನ್ ತಗೊಂಡ್ರೊಳಗೆ ಮುಂದಕ್ಕೆ ಪಾಸ್ ಆಗೋಗ್ಬಿಡ್ತಾರೆ. ಇವತ್ತು ಇದೇ ಥರ ಮುಂದುವರೆದ್ಬಿಟ್ರೆ ಇದು ಮೋದಿಜಿಯವರು ಕನಸ್ಕೊಂಡಿರ್ತಕ್ಕಂಥ ಸ್ವಚ್ಛ ಭಾರತ ಆಗಲ್ಲ, ಇದು ಗಲೀಜು ಭಾರತ ಆಗಿದೆ. ಶಿರಾದ ಮಟ್ಟಿಗೆ ಹೇಳ್ಬೇಕು ಅಂತ ನಾನು, ಪ್ರತಿಯೊಂದು ರಸ್ತೆ ಕಬ್ಬನ ಹಾಕಿ ಹೊಡಿತಾ ಇದ್ದಾರೆ ಚರಂಡಿಗಳನ್ನು. ಇದ್ರ ಬಗ್ಗೆ ನಾವು ಕಮಿಷನರ್ ಹತ್ರ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ರೆ ಒಂಥರ ಜೋಕ್ ಮಾಡ್ದಂಗೆ ಮಾಡಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿ ಕೇಳಿದ್ರೆ ಈ ಥರ ಮಾಡ್ತೀವಿ ಅಂದರೆ ಜೋಕರ್ ಥರ ಕೇಳ್ತಾ ಇದ್ದಾರೆ. ಇದನ್ನು ನಾನು ರಿಮೂವ್ ಮಾಡಬೇಕು. ಇದು ಹೋಗಲಾಡಿಸ್ಬೇಕು ನಾವು ಏನಾದರೂ ಮಾಡಿ. ಪ್ರತಿ ರಸ್ತೆಯಲ್ಲಿ ಪ್ರತಿ ಚರಂಡಿಗಳು ವಾರಕ್ಕೊಮ್ಮೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ. ಚರಂಡಿಯಲ್ಲಿರ್ತಕ್ಕಂಥ ಗಲೀಜನ್ನು ತೆಗೆಯೋದಕ್ಕೆ ಆಳುಗಳನ್ನ ಕಳಿಸ್ತಾ ಇಲ್ಲ ಸಕ್ರಮವಾಗಿ. ಮತ್ತು ಕಸ ಗುಡಿಸೋದಕ್ಕೆ ಬರ್ತಾ ಇಲ್ಲ. ಅದು ಕಸದ ರಾಶಿ ಆದರೆ ಒಂದು ತಿಂಗಳಾದರೂ ರಿಮೂವ್ ಮಾಡಲ್ಲ. ಸಣ್ಣ ಗಾಡಿ ತಗೊಂಬರ್ತಾನೆ, ಏನೇ ಕಸ ಇಲ್ಲಿ ಬಿದ್ದೈತೆ ಅಂದರೆ ಅದು ಸಾವಿರ ದೊಡ್ಡ ಗಾಡಿ ಕಳಿಸ್ತೀವಿ, ಟ್ರ್ಯಾಕ್ಟರ್ ಕಳಿಸ್ತೀವಿ, ಅದಕ್ಕೆ ಹಾಕ್ರಿ ಅಂತ ಹೇಳ್ತಾರೆ. ಜೊತೆಗೆ ಯಾವ ಸೈಟು ಖಾಲಿ ಬಿದ್ದಿರ್ತೈತೆ ಅದರಲ್ಲಿ ಸಿಕ್ಕಾಪಟ್ಟೆ ಗಿಡ ಗೆಂಟುಗಳೆಲ್ಲ ಬೆಳೆದಿರ್ತವೆ, ಗಲೀಜೆಲ್ಲ ತೊಗೊಂಡೋಗಿ ಎಲ್ಲ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ನಗರಸಭೆಯ ರೂಲ್ಸ್ ಪ್ರಕಾರ
ಖಾಲಿ ನಿವೇಶನ ಇರ್ತಕ್ಕಂಥವ್ರಿಗೆ ನೋಟಿಸ್ ಕೊಟ್ಟು ಅದನ್ನು ತೆರವುಗೊಳಿಸಿ, ಕಸ ತೆರವುಗೊಳಿಸಿ ಅವ್ರಿಗೆ ಪೆನಾಲ್ಟಿ ಹಾಕಲಿ. ಅದು ಬಿಟ್ಟು ಮನೆ ಕಟ್ಟಡ ಕಟ್ಟಿಟ್ಕೊಂಡಿರ್ತಕ್ಕಂಥವ್ರಿಗೆ ಅಲ್ಲಿ ಗಲೀಜು ಬಿದ್ದಿರೋದ್ರಿಂದ ಕಾಯಿಲೆ ಕಸಲ ಎಲ್ಲ ಬರ್ತವೆ, ರೋಗಗಳೆಲ್ಲ ಬರ್ತವೆ. ಇದಕ್ಕೆ ಖಾಲಿ ಸೈಟ್ ಇರ್ತಕ್ಕಂಥವಂದೇ ಹೊಣೆಗಾರಿಕೆ ಆಗ್ತದೆ. ಉದಾಹರಣೆಗೆ ಶಾರದಾ ನರಸಿಂಹಂ ಹತ್ರ, ಶಾರದಾ ನರಸಿಂಹಂ ಸಂತೆಪೇಟೆಯಲ್ಲಿ ನೋಡಿದ್ರೆ ಕಸದ ಒಂದು 3 ಲಾರಿ ಆಗ್ತೈತೆ ಕಸ. ನರಸಿಂಹಂ ಪಕ್ಕದಲ್ಲೇ ಇದೆ, ಅಲ್ಲಿ ರೋಗಿಗಳು ಹೋಗೋದು ಕಾಯಿಲೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ. ಇನ್ನು ಕಾಯಿಲೆ ಹೆಚ್ಚಾಗ್ತದೆ, ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ, ಮತ್ತು ಫಾಗ್ ಮಿಷನ್ ಉಪಯೋಗಿಸ್ತಾ ಇಲ್ಲ, ಮತ್ತು ರಸ್ತೆಗಳ ಮೇಲೆ ಟಾರ್ ಹಾಕಿಸ್ತಾ ಇಲ್ಲ. ಸುಮಾರು ಹೇಳ್ಬೇಕಂದ್ರೆ ಬಾಲಾಜಿನಗರದ 25 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಮುಂದೆ ಓಡಾಡಲಿಕ್ಕೆ ಒಂದು ರಸ್ತೆ ಮಾಡಿಸಿಲ್ಲ, ಒಂದು ಜಲ್ಲಿ ಹೊಡಿಸಿಲ್ಲ, ಟಾರ್ ಹಾಕ್ಸಿಲ್ಲ, ಖಾಲಿ ಯು ಜಿ ಡಿ ಮಾತ್ರ ಮಾಡಿದ್ದಾರೆ. ಯು ಜಿ ಡಿ ಮಾಡಿದ್ರಾಗಲಿ ಟಾರ್ ರೋಡ್ ಹಾಕಿಲ್ಲ. ಬಚ್ಚೆಯಲ್ಲಿ ನಾವು ಓಡಾಡ್ತಾ ಇರಬೇಕು. ಪ್ರತಿಯೊಬ್ಬರಿಗೂ ಸಮಸ್ಯೆ, ನಂದೊಬ್ಬನ ಸಮಸ್ಯೆ ಅಲ್ಲ. ಇಲ್ಲಿ ರಸ್ತೆ ವೈಡನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಗರಸಭೆಯವರು ಬಂದು ಕ್ರಮ ತಾಳ್ತಾ ಇಲ್ಲ. ಯಾರು ಎಷ್ಟು ಬೇಕಾದರೂ ಒತ್ತುವರಿ ಮಾಡಿಕೊಂಡು ಮನೆಗಳು ಕಟ್ತಾ ಇದ್ದಾರೆ, ಮತ್ತು ಕಾಂಪೌಂಡ್ ರೋಡ್ ಹಾಕ್ಕೊಳ್ತಾ ಇದ್ದಾರೆ, ರಸ್ತೆಗಳು ಇಲ್ಲದಂಗೆ ಮಾಡ್ತಾ ಇದ್ದಾರೆ. ಆದರೆ ಕೇಳಿದ್ರೆ ನಗರಸಭೆಗೆ ಕಂಪ್ಲೇಂಟ್ ಮಾಡಿ ಅಂತಾರೆ. ನಗರಸಭೆಗೆ ಹೋದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಈ ಥರ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ನಾಗರಿಕರ ಬಗ್ಗೆ ಜಾಗೃತಿ ವಹಿಸಿ, ಏನು ನಗರಸಭೆ ಮುಂದಿನ ಚುನಾವಣೆಯಲ್ಲಿ ಚುನಾವಣೆ ಬರತಕ್ಕ ಇವರೇ ಅಧಿಕಾರಿಗಳೇ ಹೊಣೆಗಾರರಾಗಿರ್ತಾರೆ. ಆದ್ದರಿಂದ ಪ್ರತಿ ವಾರ್ಡ್ನಲ್ಲೂ ಏನೇನು ನಡೆದಿದೆ ಅನ್ನೋದು ಕಮಿಷನರು ಮತ್ತು ಹೆಲ್ತ್ ಸಿಟಿ ಇನ್ಸ್ಪೆಕ್ಟ್ರು ಮತ್ತು ಇಂಜಿನಿಯರ್ಗಳು ಖುದ್ದಾಗಿ ಬಂದು ಯಾವ ವಾರ್ಡಿಗೆ ನೀರು ಸಪ್ಲೈ ಆಗಬೇಕು, ಯಾವ ವಾರ್ಡಿಗೆ ಕಸ ವಿಲೇ ಆಗಿಲ್ಲ, ಯಾವ ವಾರ್ಡ್ ಚರಂಡಿ ಸ್ವಚ್ಛತೆಗೊಳಿಸಿಲ್ಲ, ಯಾವ ನಿವೇಶನದಲ್ಲಿ ಗಲೀಜು ಬೀಳ್ತಿದೆ, ಅದನ್ನು ಯಾವ ರೀತಿಯಲ್ಲಿ ಕ್ಲಿಯರ್ ಮಾಡಿಸ್ಬೇಕು, ಸ್ವಚ್ಛಗೊಳಿಸಬೇಕು, ಅದನ್ನು ಎಚ್ಚರಿಸ್ಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದ್ರೆ ಶಿರಾ ನಗರ ಚಕ್ಕನವಾಗಿ ಉಳಿತಿದೆ. ಇದು ನಗರಸಭೆ ಆಗಿದೆ, ಮೊದಲಿಗೆ ಪುರಸಭೆ ಅಂತ ಇತ್ತು, ಪುರಸಭೆ ಆಗಿ ನಗರಸಭೆ ಮಧ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಬರಲೇ ಇಲ್ಲ. ಪುರಸಭೆನೇ ಇನ್ನೂ ಭಾಷೆ ಆಗಿತ್ತು, ನಗರಸಭೆ ಅಂತ ಬಂತು. ನಗರೋತ್ಥಾನಕ್ಕೆ ಬಂದಿದ್ದು 50 ಕೋಟಿ ರೂಪಾಯಿ, ಸುಮಾರು 15 ಕೋಟಿ ವಾಪಸ್ ಕಳಿಸಿದ್ರೆ ನಗರದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅಂತ ನಗರಸಭೆನು. ಇದು ದೊಡ್ಡ ಹೊಣೆಗೇಡಿತನ ಇದು ಅಂತಂದೇಳಿ ಹೇಳ್ತೀನಿ, ಇದನ್ನು ಖಂಡಿಸ್ತೀನಿ. ಶಿರಾದ ಬನ್ನಿನಗರದಲ್ಲಿರುವ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ 6ನೇ ವರ್ಷದ ಆರತಿ ಮಹೋತ್ಸವ ನಡೆಯಿತು. ಹೇಳಿ. ವರ್ಷದ ಕಾರ್ತಿಕ ಮಾಸದ ಕೊನೆ ಶನಿವಾರ ಆರತಿ ಮತ್ತು ದೀಪೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷನೇ ಮಾಡ್ಕೊಂಡು ಬರ್ತಾ ಇದ್ದೀವಿ, ವಿಜೃಂಭಣೆಯಿಂದ ನಡೀತಾ ಇದ್ದೀವಿ. ಎಷ್ಟು ವರ್ಷ ಆಯ್ತು ಇದು ಆರತಿ ಮಹೋತ್ಸವ? ಶುರುವಾಗಿ 6 ವರ್ಷ ಆಯಿತು, 6 ವರ್ಷದಿಂದ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಸಾಕಷ್ಟು ಭಕ್ತಾದಿಗಳು ಭಾಗವಹಿಸ್ತಾರೆ. ಬೆಳಿಗ್ಗೆ 10ರಿಂದ ಸಂಜೆ 4 ರವರೆಗೆ ಆರತಿ ಮಹೋತ್ಸವ ಆಗುತ್ತೆ, ಸಂಜೆ ದೀಪೋತ್ಸವ ಕಾರ್ಯಕ್ರಮ. ಶನಿವಾರ 6 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಮನೆಯಿಂದ ನಡೆಯುತ್ತದೆ. ಮತ್ತು ಪ್ರತಿ ಮನೆಯಲ್ಲಿ ಅಭಯಾಂಜನೇಯ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸ್ತಾರೆ. ಆರತಿ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ನಡೆಯುತ್ತದೆ. 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ಅದ್ಧೂರಿಯಿಂದ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಅನ್ನ ಸಂತರ್ಪಣೆ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿರುತ್ತೇವೆ. ಆದ್ದರಿಂದ ಇಷ್ಟು ಕಾರ್ಯಕ್ರಮವಿರುತ್ತದೆ. ಕಾರ್ತಿಕ ಮಾಸದ ಆರತಿ ಮಹೋತ್ಸವವನ್ನು ಈ ದಿವಸ ಏರ್ಪಡಿಸಲಾಗಿತ್ತು. ಬೆಳಗ್ಗೆ ಪಂಚಾಮೃತಾಭಿಷೇಕ, ದೇವರಿಗೆ ವಿಶೇಷ ಅಲಂಕಾರ, ಮತ್ತು ಆರತಿ ಮಹೋತ್ಸವವನ್ನು ಪ್ರಾರಂಭ ಆಗಿದೆ. ಈ ದಿನ ಸಂಜೆ ಶ್ರೀ ಅಭಯಾಂಜನೇಯ ಸ್ವಾಮಿಗೆ ದೀಪ ಅಲಂಕಾರ ಮತ್ತು ದೀಪೋತ್ಸವ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಈ ದಿವಸ ಪಂಚಾಮೃತಾಭಿಷೇಕ, 10 ಲೀಟ್ರದ ಹಾಲಿನ ಅಭಿಷೇಕ, ಮತ್ತು ದೇವರಿಗೆ ಮಧು ಅಭಿಷೇಕ ಅಂತ ವಿಶೇಷವಾಗಿ ದೇವರಿಗೆ ಮಾಡಲಾಗಿತ್ತು. ಮತ್ತು ದೇವರಿಗೆ ಸಹಸ್ರನಾಮ ಅರ್ಚನೆಯನ್ನು ಎಲ್ಲ ಮಾಡಲಾಗಿದೆ. ಸಂಜೆ 6:30ಕ್ಕೆ ಕೃತಿಕೋತ್ಸವವನ್ನು ಪ್ರಾರಂಭ ಮಾಡಿ ದೇವರಿಗೆ ಸಹಸ್ರದೀಪವನ್ನು ಹಚ್ಚಿ ದೇವರಿಗೆ ಸಮರ್ಪಣೆಯನ್ನು ಮಾಡುತ್ತೇವೆ. ಶ್ರೀ ಅಭಯಾಂಜನೇಯ ಸ್ವಾಮಿಗೆ ಏನೇ ಸೇವೆ ಮಾಡಿಸಿದರು ಕೋರಿದ ಫಲವನ್ನು ಕೊಡತಕ್ಕಂಥವನು ಶ್ರೀ ಅಭಯಾಂಜನೇಯ ಸ್ವಾಮಿ ಆಗಿದ್ದಾನೆ. ಬನ್ನಿನಗರದ ಸದ್ಭಕ್ತರು ಈ ಸೇವೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಸತ್ಪ್ರೀತಿಯಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಶಿರಾ ನಗರಕ್ಕೆ ಮೊದಲ ಬಾರಿಗೆ 80ರ ದಶಕದಲ್ಲಿ ಪಾನಿಪುರಿ ಪರಿಚಯಿಸಿದ ಅನಂತರವರು ಇನ್ನಿಲ್ಲ. ಶಿರಾ ನಗರಕ್ಕೆ ಪಾನಿಪುರಿಯನ್ನು ಪರಿಚಯಿಸಿದ ರಾಘವೇಂದ್ರ ಪಾನಿಪುರಿ ಅನಂತ್ ಇನ್ನಿಲ್ಲ. 80ರ ದಶಕದಲ್ಲಿ ಶಿರಾ ನಗರಕ್ಕೆ ಆಗಮಿಸಿದ ಇವರು ಪಾನಿಪುರಿಯನ್ನು ಶಿರಾ ಜನತೆಗೆ ಪರಿಚಯಿಸಿದರು. ಸಾಕಷ್ಟು ಯುವಕರನ್ನು ಈ ಹುದ್ದೆಯಲ್ಲಿ ತರಬೇತಿಗೊಳಿಸಿದ ಪರಿಣಾಮ ಅವರೆಲ್ಲರ ಬದುಕು ಹಸನಾಗಿರುವುದನ್ನು ಎಲ್ಲರೂ ಸ್ಮರಿಸುತ್ತಾರೆ. ಹಲವರ ಬಾಳಿಗೆ ದಾರಿದೀಪವಾದ ಇವರು ತಮ್ಮ ಮರಣದ ನಂತರ ನೇತ್ರದಾನ ಮಾಡಿ ಆಂಧ್ರ ಬಾಳಿಗೆ ಬೆಳಕಾಗಿರುತ್ತಾರೆ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿರುತ್ತಾರೆ. ಇವರಿಗೆ 59 ವರ್ಷ ವಯಸ್ಸಾಗಿದ್ದು ಹೆಂಡತಿ ಮಕ್ಕಳು ಹಾಗೂ ಅಪಾರ ಸಂಖ್ಯೆಯ ಬಂಧುಗಳನ್ನು ಅಗಲಿದ್ದಾರೆ. ಮಧುಗಿರಿಯ ಶ್ರೀ ವರದಾಹಿನಿ ನೇತ್ರ ಸಂಗ್ರಹಣಾ ಕೇಂದ್ರದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ
ಗಾಯತ್ರಿ ನಾರಾಯಣ್ ನೇತ್ರವನ್ನು ತೆಗೆದು ನಾರಾಯಣ ನೇತ್ರಾಲಯದ ರಾಜ್ಕುಮಾರ್ ಐ ಫೌಂಡೇಶನ್ಗೆ ಕಳಿಸಿಕೊಟ್ಟಿರ್ತಾರೆ. ಶಿರಾದ ನಂದಿನಿ ಬೇಕರಿ ಸೋಮಶೇಖರ್ ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ನೇತ್ರದಾನ ಅನ್ನೋದು ತುಂಬಾ ತುಂಬಾ ಶ್ರೇಷ್ಠವಾದ ದಾನ. ಎಲ್ಲರೂ ಹೇಳ್ತಾರೆ ದಾ ಕೊಟ್ಟೆ ಮುಂದಿನ ಜನ್ಮದಲ್ಲಿ ಕಣ್ಣು ಬರಲ್ಲ, ಸಂಸ್ಕಾರಕ್ಕೆ ಬರಲ್ಲ, ಅದೆಲ್ಲ ಮೂಢನಂಬಿಕೆ. ನಮ್ಮ ಶರೀರದಿಂದ ಆತ್ಮ ಬಿಟ್ಟೋದ್ಮೇಲೆ ಈ ಬಾಡಿಯಿಂದ ಒಂದು ಪಾಯಿಂಟ್ ಆಗಲಿ ಒಂದು ಸೆಲ್ ಆಗಲಿ ತೊಗೊಂಡೋಗಕ್ಕೆ ಸಾಧ್ಯ ಇಲ್ಲ. ಬಾಡಿಯಿಂದ ಬಿಟ್ಟೋದ್ಮೇಲೆ ದೇಹದಿಂದ ಬಿಟ್ಟೋದ್ಮೇಲೆ ಆತ್ಮ, ಇದಕ್ಕದಕ್ಕೆ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಎಲ್ಲರೂ ಯಾವುದೇ ಮೂಢನಂಬಿಕೆಗಳಿಗೆ ಕಂದ ಆಚಾರಗಳಿಗೆ ಒಳಪಡದೆ ನೇತ್ರಗಳನ್ನು ದಾನ ಮಾಡಿದ್ರೆ ಭಗವಂತ ನಾವು ಏನೇ ದಾನ ಮಾಡಿದ್ರು ಅದ್ರ ಸಾವಿರ ಪಟ್ಟು ಪುಣ್ಯಫಲ ನಮ್ಮ ನಮ್ಮ ಕುಟುಂಬದವ್ರಿಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಒಂದು ನೇತ್ರದಾನಕ್ಕೆ ಯಾರು ಅಡ್ಡಿನೂ ಮಾಡಬೇಡಿ. ದಯವಿಟ್ಟು ನೇತ್ರದಾನ ಮಾಡೋದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ 30 ಲಕ್ಷ ಜನ ನೇತ್ರಗಳಿಗೋಸ್ಕರ ಕಾಯ್ಕೊಂಡಿದ್ದಾರೆ. ಅಂಥವ್ರಿಗೆ ನಾವು ನೇತ್ರಗಳನ್ನು ಕೊಡೋದ್ರಿಂದ ಪ್ರತ್ಯಕ್ಷವಾಗಿ ಕಣ್ಣು ದೃಷ್ಟಿಯನ್ನು ಕೊಟ್ಟಂಗಾಗುತ್ತೆ, ಪರೋಕ್ಷವಾಗಿ ಅವ್ರಿಗೆ ಸ್ವತಂತ್ರವಾದ ಜೀವನವನ್ನು ಕೊಟ್ಟಂಗಾಗುತ್ತೆ, ಎರಡು ಕುಟುಂಬಕ್ಕೆ ನಾವು ಆಧಾರವನ್ನು ಕಲ್ಪಿಸಿದಂತಾಗುತ್ತೆ. ಸುಮಾರು ಈಗ ನೇತ್ರಗಳನ್ನು ನಾವು ಏನು ಕಳಿಸ್ತೀವಿ, ಕಂಪಲ್ಸರಿ ಇಬ್ಬರಿಗೆ ಅದು ಕಾರ್ಮಿಯ ಉಪಯೋಗಕ್ಕೆ ಬರುತ್ತೆ. ರಾಜ್ಕುಮಾರ್ ಐ ಬ್ಯಾಂಕಲ್ಲಿ ಈ ಬಿಳಿಯ ಗುಡ್ಡೆಯ ಭಾಗ ಮತ್ತು ರೆಟಿನಾ ಕೂಡ ಉಪಯೋಗಕ್ಕೆ ಬರ್ತಾ ಇದೆ. ಒಬ್ಬರ ಕಣ್ಣು ಹಲವಾರು ಜನಕ್ಕೆ ಹಲವು ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಹಾಗಾಗಿ ನೇತ್ರಗಳನ್ನು ದಾನ ಮಾಡೋದ್ರಿಂದ ಹಲವು ರೀತಿಯಲ್ಲಿ ಹಲವು ಜನಕ್ಕೆ ನೀವು ಒಂದು ಸ್ವತಂತ್ರ ಜೀವನ, ದೃಷ್ಟಿದಾನ ಎಲ್ಲವನ್ನು ಮಾಡೋದ್ರಿಂದ ಪುಣ್ಯಫಲ ಭಗವಂತ ನಿಮ್ಮ ನಿಮ್ಮ ಕುಟುಂಬದವ್ರಿಗೆ ಕೊಡ್ತಾರೆ ಅಂತ ಹೇಳ್ತಾ, ಮೂಢನಂಬಿಕೆಯನ್ನು ಬಿಟ್ಟು ಜಾತಿ ಮತ ಭೇದ ಕುಲ ಏನು ಒಂದು ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಸಾರ್ವಜನಿಕರು ಒಳ್ಳೆಯ ಮನಸ್ಸಿನಿಂದ ನೇತ್ರಗಳನ್ನು ದಾನ ಮಾಡಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರೇ ಹೇಳಿದರೂ ಮಾರ್ಕೊಳ್ತಾರೆ ಅದು ಇದು ಅನ್ನೋದು ತಪ್ಪು ಕಲ್ಪನೆಗಳಿಗೆ, ತಪ್ಪು ಒಂದು ಮಾಹಿತಿಗಳಿಗೆ ನಿಮ್ಮ ಮನಸ್ಸನ್ನು ಕೊಡಬೇಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಾವು ಕೊಡೋ ಕಣ್ಣು ಇಬ್ಬರಿಗೆ ದೃಷ್ಟಿಯನ್ನು ಕೊಡುತ್ತೆ ಅನ್ನೋದನ್ನೇ ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ನೇತ್ರಗಳನ್ನು ದಾನ ಮಾಡೋಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಮುಂದೆ ಒರಿಯೋಣ ಅಂತ ಹೇಳ್ತಾ ಇದ್ದೀವಿ ಸರ್. ನೇತ್ರಗಳನ್ನು ಕೊಡೋದಕ್ಕೆ ನಾವು ಮಧುಗಿರಿಯಲ್ಲಿ ವರದಾಯಿನಿ ನೇತ್ರ ಸಂಗ್ರಹಣ ಕೇಂದ್ರ ಅಂತ ಅಫಿಷಿಯಲ್ ಆಗಿ ಲೈಸೆನ್ಸ್ ಆಗಿ ಪ್ರಾರಂಭ ಆಗಿದೆ. ಇವತ್ತಿಗೆ ಕರೆಕ್ಟಾಗಿ 2 ವರ್ಷ ಆಯಿತು ಇದು ಪ್ರಾರಂಭ ಆಗಿ. ಪ್ರಾರಂಭ ಆದಮೇಲೆ 85ನೇ ಐ ಡೊನೇಷನ್ ಇದೆ 2 ವರ್ಷದಲ್ಲಿ. ಇದಕ್ಕೂ ಮುಂಚೆ ಸುಮಾರು 600 ನೇತ್ರಗಳನ್ನು 30 ವರ್ಷಗಳಿಂದ ಕಲೆಕ್ಟ್ ಮಾಡಿಕೊಟ್ಟಿರೋದು. ಈಗ 800 ಐ ಕಲೆಕ್ಷನ್ ಆಗಿದೆ. ಈಗ ವಯಸ್ಸಾದ್ಮೇಲೆ ಕೆಲವರು ಕಣ್ಣುಗಳು ಕೆಲಸಕ್ಕೆ ಬರಲ್ಲ ಅಂತಾರೆ. ರೀಸೆಂಟಾಗಿ 1 ಮಂತ್ ಬ್ಯಾಕ್ ದೊಡ್ಡಬಳ್ಳಾಪುರದಲ್ಲಿ 95 ವರ್ಷದ ಒಬ್ಬ ವಯೋವೃದ್ಧರು ಮೃತರಾಗಿದ್ದು ಅವರ ನೇತ್ರಗಳನ್ನು ದಾನ ಮಾಡಿಸಿದ್ವಿ. ಅವರ ಕಣ್ಣುಗಳು ಒಂದೇ ದಿವಸ 5 ಜನಗಳಿಗೆ ಉಪಯೋಗ ಆಗಿದೆ. ಕಾರ್ನಿಯ 2 ಯೂಸ್ ಆಗಿದೆ. ಈ ವೈಟ್ ಬಾಲ್ 3 ಜನಕ್ಕೆ ಪ್ಯಾಚ್ ವರ್ಕ್ ಆಗಿ ಉಪಯೋಗ ಮಾಡಿದ್ದಾರೆ. ಹೀಗಾಗಿ 95 ವರ್ಷ ಆಗಿರೋರ್ದು ನಾವು ನೇತ್ರಗಳನ್ನು ಡೊನೇಟ್ ಮಾಡಿಸಿದ ಒಂದೇ ದಿನದಲ್ಲೇ 5 ಜನಕ್ಕೆ ಅದು ಉಪಯೋಗ ಆಗಿದೆ ಅಂದರೆ ನೀವು ಯೋಚನೆ ಮಾಡಿ. ಹುಟ್ಟಿದ ಒಂದು ದಿನದ ಮಗುವಿನಿಂದ 100 ವರ್ಷ ಮೇಲ್ಪಟ್ಟರು ಕೂಡ ಕಣ್ಣುಗಳನ್ನು ದಾನ ಮಾಡ್ಬೋದು. ಹಲವು ರೀತಿಯಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ. ದಯವಿಟ್ಟು ತಪ್ಪು ತಪ್ಪು ಮಾಹಿತಿಗಳನ್ನು ಕೇಳದೆ ದಯವಿಟ್ಟು ಯಾವುದೇ ವಯಸ್ಸಿನವರಾದರೂ ಕಣ್ಣು ದಾನ ಮಾಡ್ಬೋದು. ನೆಕ್ಕಿಂದ ಕೆಳಭಾಗಕ್ಕೆ ಏನೇ ಕ್ಯಾನ್ಸರ್ ಇದ್ದರೂ ಕಣ್ಣು ದಾನ ಮಾಡ್ಬೋದು. ಗ್ಲುಕೋಮಾ ಕಾಯಿಲೆ ಇರಲಿ, ಜಾಂಡಿಸ್ ಇದ್ರೂ ಕೂಡ ಕಣ್ಣುಗಳನ್ನು ದಾನ ಮಾಡಬಹುದು. BP, ಶುಗರು, ಬ್ಲಡ್ ಪ್ರೆಷರು, ಆಮೇಲೆ ಪೆರಾಲಿಸಿಸು ಯಾವುದೂ ಕೂಡ ಕಣ್ಣು ದಾನ ಮಾಡೋಕ್ಕೆ ಅಡ್ಡಿ ಬರಲ್ಲ. ಬರದೇ ಇರೋದು ಅಂದರೆ ಹಾವಿನ ಕಡಿತ, ವಿಷಪ್ರಾಶನ, ನೀರಿನಲ್ಲಿ ಬಿದ್ದು ಸತ್ತಿರುವಂಥದ್ದು, ಆಮೇಲೆ H1N1 ಏಡ್ಸು, ನೆಕ್ ಕ್ಯಾನ್ಸರು, ನೆಕ್ಕಿಂದ ಮೇಲ್ಭಾಗದ ಕ್ಯಾನ್ಸರು ಕಣ್ಣುಗಳು ಕೆಲಸಕ್ಕೆ ಬರಲ್ಲ. ಮಿಕ್ಕ ಎಲ್ಲ ಕಣ್ಣುಗಳು ಕೂಡ ಕೆಲಸಕ್ಕೆ ಬರುತ್ತೆ. ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡು ಅಕ್ಕಪಕ್ಕದವ್ರಿಗೂ ತಿಳಿಸಿ ಯಾವುದೇ ಮರಣ ಸಂಭವಿಸಿದಲ್ಲಿ ಅವರ ಮನವೊಲಿಸಿ ನೇತ್ರದಾನಕ್ಕೆ ನಮ್ಮನ್ನು ಸಂಪರ್ಕಿಸಿ ಅಂತ ವಿನಂತಿ ಮಾಡ್ತೀನಿ. ಮಧುಗಿರಿ ವರದಾಯಿನಿ ನೇತ್ರ ಸಂಗ್ರಹಣಾ ಕೇಂದ್ರ. ನನ್ನ ಹೆಸರು ಗಾಯತ್ರಿ ನಾರಾಯಣ್ ಅಂತ. 9632861043 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ವಿನಂತಿಸ್ತೀನಿ. ನನಗೆ ಬೆಳಗ್ಗೆ ಅಂಗಡಿಯಲ್ಲಿದ್ದಾಗ ನಂದಿನಿ ಬೇಕರಿ ಅವ್ರು, ನಾವು ಸೋಮಶೇಖರ್ ಅಂತೇಳಿ, ನನಗೆ ಮಾಹಿತಿ ಬಂತು. ಅವರು ಒಂದು ಹೃತ್ಪೂರ್ವಕಕ್ಕೆ ಅವ್ರಿಗೆ ನಾನು ಫಸ್ಟ್ ಧನ್ಯವಾದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮರಣ ಆಯ್ತಲ್ಲ ಅಂದಿದ ತಕ್ಷಣ ಸುಮ್ಮನೆ ಆಗಿ ಅವರು ಮಣ್ಣು ಮಾಡೋದಕ್ಕೆ ಇಷ್ಟಪಡದೆ ಅವರೇ ಸ್ವಇಚ್ಛೆಯಿಂದ ನನಗೆ ಫೋನ್ ಮಾಡಿದ್ರು. ನಾನು ಕಣ್ಣುಗಳನ್ನ ದಾನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ತಂದೆಯವ್ರದ್ದು, ದಯವಿಟ್ಟು ಬಂದು ನೀವು ಸಹಕಾರ ಕೊಡಿ ಅಂತೇಳಿ ಒಂದು ನಮಗೆ ಮನವರಿಕೆ ಮಾಡಿದಾಗ ನಾನು ಇಮ್ಮಿಡಿಯೇಟಾಗಿ ಅಮ್ಮವ್ರನ್ನ ಕರೆಸಿಬಿಟ್ಟು ನಾನು ಈ ಒಂದು ನೇತ್ರದಾನಕ್ಕೆ ವ್ಯವಸ್ಥೆ ಮಾಡಿದೆ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, 1 ನಿಮಿಷ ನೀವು ಕಣ್ಗಳು ಮುಚ್ಚಿ ನಾವು ಕೂಡ್ರು ಅಂತ ಭಾವನೆ ಮಾಡ್ಕೊಳ್ಳಿ ಅಷ್ಟೇ, ಬೇರೇನಿಲ್ಲ. ಮನಸ್ಪೂರ್ವಕವಾಗಿ ನಾವು ಕೂಡ್ರಿದ್ದೀವಿ ಅಂತ. ನೀವು ಏನೇನು ಲೋಕದಲ್ಲಿ ಕಾಣ್ತೀರಿ ಅನ್ನೋ ನಿಮಗೇನು ಗೊತ್ತಾಗುತ್ತೆ, ಏನು ಗೊತ್ತೇ ಆಗೋದಿಲ್ಲ ಏನು ಮಾಡ್ತಿದ್ದೀವಿ, ಏನು ನಮ್ಮ ಇದ್ರದ್ದೇನು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನಾವು ಅಕಸ್ಮಾತಾಗಿ ಏನಾದರೂ ತಿನ್ಬೇಕಾದ್ರೆ ಅಂದಾಜಿನ ಮೇಲೆ ಕಲರ್ಗಳನ್ನೂ ಅಷ್ಟೇ, ಯಾವುದೋ ಒಂದು ಅಂದಾಜಿನ ಕಲರ್ ಅನ್ನೋ ಒಂದು ಕುರುಡನಿಗೆ ಆ ಒಂದು ಮನವರಿಕೆ ಆಗ್ತದೆ ಬಿಟ್ಟರೆ, ಈಗ ಕೈ ಇಲ್ಲ
ಯಾರು ಸಹಾಯ ಮಾಡ್ತಾರೆ, ಕಾಲಿಲ್ಲ ಸಹಾಯ ಮಾಡ್ತಾರೆ. ಎಷ್ಟೋ ಜನ ನಾವು ನೋಡಿದ್ದೀವಿ ಬೀದಿಗಳಲ್ಲೆಲ್ಲ ದೇಕಂಡೆಲ್ಲ ಓಡಾಡ್ತಾರೆ, ಅವರು ಅವರು ಒಂದು ಇದನ್ನು ಮಾಡ್ತಾರೆ. ಆದರೆ ಒಂದೇ ಒಂದು ಸರಿ ಯೋಚನೆ ಮಾಡಿ, ಕಣ್ಣಿಲ್ದಿರೋರು ಯಾವ ರೀತಿ ಬಾಳ್ತಾಯಿದ್ದಾರೆ ಅಂತ, ಭಾಳ ಕಷ್ಟ. ಸೊ ಈ ಒಂದು ಒಂದು ಪುಣ್ಯದ ಕಾರ್ಯಕ್ಕೆ ತಾವೆಲ್ಲ ಕೈ ಜೋಡಿಸಿ ತಾವು ಮಾಡಬೇಕಾಗಿರೋದಿಷ್ಟೇ. ಈಗ ನೋಡಿ, ಅವ್ರು ಮರಣ ಹೊಂದಿದ್ರು, ಅದನ್ನು ನಮಗೆ ತಿಳಿಸಿದ್ರು, ಅಷ್ಟೇ ಅವ್ರ ಜವಾಬ್ದಾರಿ. ಮಿಕ್ಕಿದ್ದ ಎಲ್ಲ ವಿಚಾರಗಳು ನಮಗೆ ಬಿಡಿ. ಕರೆಸೋದು ನಾವೇನೇ ಒಂದು ರೀತಿಯಲ್ಲಿ ಅವ್ರಿಗೆ ಇದನ್ನು ಮಾಡಬೇಕು, ಕನ್ವೀನಿಯನ್ಸ್ ಮಾಡಿಬಿಟ್ಟು ನಾವು ಅವರಿಗೆ ಕಣ್ಣು ದಾನ ಮಾಡೋಂಥ ಒಂದು ಪ್ರೇರಣೆ ಅವ್ರಿಗೆ ಹುಟ್ಟಿಸಿ ನಾವು ಕಣ್ಣುಗಳನ್ನ ದಾನ ಮಾಡಿಸ್ತೀವಿ. ಇದು ಯಾವುದೇ ಫ್ರಾಡ್ ಆಗೋಂಥ ಚಾನ್ಸಸ್ಸೇ ಇಲ್ಲ, ಯಾಕೆಂದರೆ ಇದು ನಾರಾಯಣ ನೇತ್ರಾಲಯಕ್ಕೆ ಹೋಗ್ತದೆ. ಅದು ರಾಜ್ಕುಮಾರ್ ಹೈ ಬ್ಯಾಂಕ್ ಅಂತೇಳಿ ಮಾಡಿದರೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆ ಡಾಕ್ಟರ್ ರಾಜ್ಕುಮಾರ್ ಹೈ ಬ್ಯಾಂಕಿಗೆ ಅದನ್ನು ತಲುಪಿಸಿ, ಇದು ಕಾನ್ಫಿಡೆನ್ಷಿಯಲ್ ಆಗಿರ್ತದೆ. ನಾವು ಇಂಥವ್ರಿಗೆ ಕಣ್ಣು ಹಾಕಿ ಅವಂಥವ್ರಿಗೆ ಕಣ್ಣು ಕೊಡಿ, ನೀವು ಯಾರಿಗೆ ಹಾಕಿದ್ರಿ ನಮ್ಮ ವಿಚಾರಗಳನ್ನ ಖಂಡಿತ ಯಾರಿಗೂ ತಿಳಿಸಿದ್ದಿಲ್ಲ. ಅದು ತಪ್ಪು, ನೀವು ಯಾರನ್ನೂ ಅದನ್ನು ಭಾವಿಸ್ಬೇಡಿ. ಅವ್ರಿಗೆ ಹಾಕಿಸಿ ಅಥವಾ ಯಾರಿಗೆ ಹಾಕಿದರೆ ಹೇಳಿ ಅಂತಂದು ಹೇಳಿದ್ರೆ ಯಾರೂ ಹೇಳೋದಿಲ್ಲ, ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಆದರೆ ಇದು ಸದ್ವಿನಿಯೋಗಂತೂ 100% ಆಗುತ್ತೆ. ನಿಮಗೆ ಮಾಹಿತಿನೇ ಬೇಕು, ನಮಗೆ ಡೌಟ್ ಇದೆ ಅಂದರೆ, ನೀವೇ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕಿಗೆ ಹೋಗಿ ಈ ಥರ ಸಿರಾದವರು ಕಣ್ಣು ಕೊಟ್ಟಿದ್ದಾರಾ, ದಾನ ಮಾಡಿದಾರಾ ಅಂತಂದರೆ ನಿಮಗೆ ಅಲ್ಲಿ ಮಾಹಿತಿ ಅಂತೂ ಸಿಕ್ಕೇ ಸಿಗುತ್ತೆ. ಯಾವುದೇ ಥರದ ಫ್ರಾಡ್ ಆಗಲ್ಲ. 4 ಜನಕ್ಕೆ ಅವರಿಂದ 4 ಜನಕ್ಕೆ ಕಣ್ಣುಗಳು ಬಂದಿದೆ ಅಂತ ನನ್ನ ಭಾವನೆ. ಸೊ ಹಂಗಾಗಿ ಯಾರು ವೇಸ್ಟ್ ಮಾಡದೆ ದಯವಿಟ್ಟು ಕಣ್ಣುಗಳನ್ನ ದಾನ ಮಾಡಿ. ನನ್ನ ಸೊ ನೀವು ನಂದಿನಿ ಬೇಕರಿ ಸ್ವಲ್ಪ ಪರಿಚಯ ಎಲ್ಲರಿಗೂ, ನನ್ನ ನಂಬರ್ ಬೇಕಾದರೆ ನೋಟ್ ಮಾಡ್ಕೊಳ್ಳಿ, 9448659100. ಈ ನಂಬರ್ಗೆ ಫೋನ್ ಮಾಡಿದರೆ ಹಳ್ಳಿಲಿರಲಿ, ಒಂಟಿ ಮನೆಗಳಿರಲಿ, ಯಾವುದೇ ಒಂದು ಸಿಚುವೇಶನ್ ಇರಲಿ, ನಾವು ಅದನ್ನು ಯಾವುದೇ ಅವ್ರಿಗೆ ತೊಂದರೆ ಕೊಡದೆ ನಾವು ಕಣ್ಣುಗಳನ್ನ ತೊಗೊಂಬಿಟ್ಟು ನಾವು ಅಲ್ಲಿಗೆ ಕಳಿಸೋಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಈ ಅನಂತಣ್ಣವ್ರ ಕುಟುಂಬಕ್ಕೆ ದೇವರು ಒಳ್ಳೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ. ಶಿರಾ ತಾಲೂಕು ಬರಗೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶಿರಾ ತಾಲೂಕಿನ ಬರಗೂರು ಪಟ್ಟಣದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಹಾಗೂ ಬರಗೂರು ವಲಯ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿಯಾಗಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಈಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಹಾಲ್ಗುಂಡೇಗೌಡರು ಮಾತನಾಡಿದರು. ನಂತರ ಮಾತನಾಡಿದ ಲಕ್ಷ್ಮಣಗೌಡರು ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಅವಶ್ಯಕ ಎಂದರು. ಪೂಜಾ ಸಮಿತಿ ಅಧ್ಯಕ್ಷರಾದ ಕೃಷ್ಣೇಗೌಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘಗಳ ಯೋಜನಾಧಿಕಾರಿ ಹೆಚ್.ಎನ್. ಕುಮಾರ್, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಜಯರಾಮೇಗೌಡ ಮುಂತಾದವರು ಉಪಸ್ಥಿತರಿದ್ದರು. ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಭೂತಣ್ಣ ಕರೆಗೊಂಡಿ ಇವರಿಗೆ ಅದು ತಮ್ಮ ಅನಿಸಿಕೆ ಅನಿಸ್ಕೊಂಡಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಿನದಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಾಲ್ಗುಂಡೇಗೌಡರು, ಶ್ರೀ ದಿ ಹಾಲ್ಗುಂಡೇಗೌಡರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬರಗೂರು. ಮೊದಲನೇದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪನ್ನ ಮಾಡಿಕೊಳ್ತಾ. ಶಿರಾ ತಾಲೂಕು ಬರಗೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಕನಕದಾಸರ ರಥ. ಶಿರಾ ತಾಲೂಕಿನ ಬರಗೂರು ಪಟ್ಟಣದಲ್ಲಿ ಶನಿವಾರದಂದು ಪ್ರಮುಖ ರಸ್ತೆಗಳಲ್ಲಿ ಕನಕದಾಸರ ಚಿತ್ರ ಹೊತ್ತ ರಥದೊಂದಿಗೆ ಕುರುವರ ಕುಣಿತದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್, ಈರಮಲ್ಲಪ್ಪ, ಪ್ರೇಮ್ಕುಮಾರ್, ಲಿಂಗಣ್ಣ, ಬಿಸಿ ರಾಧಾಕೃಷ್ಣ, ತಿಪ್ಪೇಸ್ವಾಮಿ, ಗಾಣಿಗ ಮುಂತಾದವರು ಹಾಜರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.